ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸ್ಟಾರ್ಟ್ ಮಾಡೋದು ಮಾತ್ರ ನಾವು, ಆಮೇಲೆ ಕಂಟಿನ್ಯೂ ಮಾಡೋದು ಅಮ್ಮವೇ ಅಲ್ವಾ. ಅವರೆಂತ ಮಾಡ್ತಾ ಇದ್ದಾರೆ ಅಂತ ನೋಡುವ. ಹಾಯ್ ಹೇಳು. ಹಾಯ್ ಹಾಯ್ ಅಮ್ಮ. ಎಂತ ಮಾಡ್ತಾ ಇದ್ದೀರಿ? ಪಲ್ಯ ಇವತ್ತು. ಅದೆಂತದ ಕೊಡ, ಚಾಕ್ಲೇಟ್ ಕೊಡ, ಚಾಕ್ಲೇಟ್ ಕೊಡ, ಕೊಡು 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 ಕೊಡು, ಇಷ್ಟು ಚಾಕ್ಲೇಟ್ ಕೊಡ ನನಗೆ ಕೊಡು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಬನ್ನಿ, ಥ್ಯಾಂಕ್ ಯು, ಬನ್ನಿ. ಓಪನ್ ಕೊಡೆ, ಆಮು ನೋಡು, ಆಮುಂದಾದ ಓಪನ್ ಆಮು ನೋಡು. ಕಳ್ಳ ಓಡಿದ, ಕಳ್ಳ ಓಡಿದ, ಕೊಡು ಕೊಡು ನನಗೆ ಕೊಡು ಕೊಡು. ಹಾ ಥ್ಯಾಂಕ್ ಯು. ಊಟ ಮಾಡಲೇಬೇಕು. ತಗೋ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಲಿಶು. ಥ್ಯಾಂಕ್ ಯು. ಕ್ಯಾಮರಾ ಚೆಕ್ ಮಾಡುದಾ? ಎಂತದ ಶು ಕೂಡ ಬಂದ. ಹೌದಾ? ಎಕ್ಸಾಮ್ ಹೇಗಿತ್ತು? ಹೌದು, ಈಸಿ ಹೇಳ್ತೀಯ. ಆಮೇಲೆ ಸುಮ್ಮನೆ ಒಂದೊಂದು ರಾಂಗ್ ಮಾಡ್ತೀಯ. ಯಾಕೆ ಮಾಡುದು? ಹಸಿವಾಗ್ತಾ ಉಂಟಾ? ಈಗ ಲಿಶುದ್ದು ರಿಯಾಕ್ಷನ್ ನೋಡಿ, ಅನ್ನನ್ನು ನೋಡಿ. ಇಲ್ಲ ಅಂತೆ ಹಾಗೆ. ಮಕ್ಕಳು ಊಟ ಆದ್ಮೇಲೆ ಸ್ವಲ್ಪ ಕಣ್ಣ ಮುಚ್ಚಾಲೆ ಹೈಡ್ ಅಂಡ್ ಸಿಕ್ ಆಟ ಆಡ್ತಾ ಇದ್ರು. ಆಟ ಆಡಿ ಸುಸ್ತಾಗಿ ಲಿಶು ಮಲಗಿದ. ಆನಂತರ ನನ್ನ ಮಗಳು ಸೆಕೆಂಡ್ ಡೇ ಡ್ರೈವ್ ಮಾಡಲಿಕ್ಕೆ ಸ್ಕೂಟಿ ಡ್ರೈವ್ ಮಾಡಲಿಕ್ಕೆ ಹೋದಳು. ಇದು ಸೆಕೆಂಡ್ ಡೇ ಅವಳದು. ಹೇರ್ ಪ್ಯಾಕ್ ಮಾಡಲಿಕ್ಕೆ ದಾಸವಾಳ ಹೂ ಮತ್ತು ದಾಸವಾಳದ ಎಲೆ. ಇದು ಮದ್ರೆಂಗಿ ಎಲೆ, ಗೋರಂಟಿ, ಮೆಹಂದಿ, ಮೆಹಂದಿ ಎಲೆಗಳು ಎಲ್ಲವನ್ನು ಹಾಕಿ ಒಂದು ಒಳ್ಳೆಯ ಹೇರ್ ಪ್ಯಾಕ್ ಮಾಡಬೇಕು ನನ್ನ ಮಗಳಿಗೆ. ಎಕ್ಸಾಮಿಗೆ ಓದುವಾಗ ಸ್ವಲ್ಪ ಹೇರ್ ಕೇರ್ ಎಲ್ಲ ಮಾಡಲಿಲ್ಲ, ಹಾಗಾಗಿ ಅವಳಿಗೆ ಹೇರ್ ಎಲ್ಲ ಡ್ರೈ ಆಗಿದೆ. ಇವತ್ತೊಂದು ಹೇರ್ ಕೇರ್ ಮಾಡುವ ಅಂತ. ಒಂದು ಪೀಸ್ ಅಲೋವೆರಾ,
ಹೇರ್ ಪ್ಯಾಕ್ ಮಾಡಲಿಕ್ಕೆ ದಾಸವಾಳ, ದಾಸವಾಳದ ಎಲೆ ಮತ್ತು ಮೆಹಂದಿ, ಮೆಹಂದಿ ಎಲೆಗಳು ಮತ್ತು ಅಲೋವೆರಾ ತಗೊಂಡಿದ್ದೇನೆ. ಇದನ್ನೆಲ್ಲ ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಬರ್ತೇನೆ. ಇದು ಅಲೋವೆರಾದ್ದು ಹೀಗೆ ಒಳಗಡೆದ್ದು ಲೋಳೆ ಮಾತ್ರ ಹಾಕಬೇಕು. ಈ ರೀತಿ ಇದು ಜೆಲ್ ಉಂಟಲ್ಲ, ಇದನ್ನು ಮಾತ್ರ ಹಾಕಬೇಕು. ಇದನ್ನು ಚೆನ್ನಾಗಿ ನೀರಲ್ಲಿ ನಾನು ತೊಳ್ಕೊಂಡಿದ್ದೇನೆ. ಇನ್ನು ಗ್ರೈಂಡ್ ಮಾಡೋದು. ರೆಡಿ ಆಯಿತು, ನ್ಯಾಚುರಲ್ ಆದ ಹೇರ್ ಪ್ಯಾಕ್ ರೆಡಿ ಆಗಿದೆ. ಈಗ ಕೂದಲಿಗೆ ಹಾಕ್ಬೇಕು ಇದನ್ನು. ಇವಳಿಗೆ ಸ್ವಲ್ಪ ವೈಟ್ ಹೇರ್ ಕೂಡ ಆಗಿದೆ ನೋಡಿ. ಈಗ ಹೇರ್ ಪ್ಯಾಕ್ ಹಾಕ್ತೇನೆ. ಈ ರೀತಿ ಚಂದ ಮಾಡಿ ಹಚ್ಚಬೇಕು. ಈ ದಾಸವಾಳದ ಎಲೆ ಹಚ್ಚೋದ್ರಿಂದ ಸಾಫ್ಟ್ ಆಗ್ತದೆ ಹೇರ್. ಸ್ವಲ್ಪ ವೈಟ್ ಹೇರ್ ಕೂಡ ಇತ್ತು, ಅದಕ್ಕೆ ನಾನು ಮೆಹಂದಿ ಎಲೆಗಳನ್ನು ಕೂಡ ಹಾಕಿದ್ದೇನೆ. ಮತ್ತೀಗ ಇದು ಬಿಸಿಲಿಗೆ ತಂಪು ಕೂಡ ತಲೆಗೆ. ಈಗ ಎಲ್ಲ ಚೆನ್ನಾಗಿ ಹಚ್ಚಿದ್ದೇನೆ ತಲೆಗೆ. ಇದೊಂದು ಒಂದು ಗಂಟೆ, ಒಂದೂವರೆ ಗಂಟೆ ತಲೆಯಲ್ಲಿ ಇರಬೇಕು ಇದೇ ರೀತಿ ಚೆನ್ನಾಗಿ ಒಣಗಲಿ. ಮತ್ತು ಕೂದಲು ಕ್ಲೀನ್ ಮಾಡಿ ಆದ ನಂತರ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ನೋಡಿ, ಹೇರ್ ಪ್ಯಾಕನ್ನು ತೊಳೆದು ಬಂದಿದ್ದಾಳೆ ಈಗ ಕೂದಲನ್ನು. ನೋಡಿ ಎಷ್ಟು ಶೈನಿಂಗ್ ಆಗಿ ಕಾಣ್ತಾ ಉಂಟು ಕೂದಲು. ಸಾಫ್ಟ್ ನೋಡಿ, ಎಷ್ಟು ಸಾಫ್ಟ್ ಆಗಿ ಬಂದಿದೆ. ಡ್ರೈ ಡ್ರೈ ಇತ್ತವಳ ಹೇರ್, ಸಾಫ್ಟ್ ಆಗಿದೆ ಈಗ. ಒಳ್ಳೆ ಕಂಡೀಷನರ್ ಹಾಕಿ ಬಂದಿರುವ ಹಾಗೆ ಆಗಿದೆ ಕೂದಲು. ಓಕೆ ಫ್ರೆಂಡ್ಸ್, ನೀವು ಕೂಡ ಈ ಹೇರ್ ಪ್ಯಾಕನ್ನು ಟ್ರೈ ಮಾಡಿ. ಇವತ್ತಿನ ಈ ವ್ಲಾಗ್ ಇಷ್ಟವಾಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.